ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವು ತಮಿಳಿನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿ ಸೂಪರ್ ಡೀಪರ್ ಹಿಟ್ ಲವ್ ಲವ್ ಡೇ ಹೆಸರಿನ ಮೂವಿಯ ಕತೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಮುಖ್ಯವಾಗಿ ಈ ಸಿನಿಮಾದ ಮೇನ್ ಟೀಮ್ ಏನು ಅಂತ ನೋಡೋದಾದ್ರೆ ಇಬ್ಬರು ಲವರ್ ಗಳ ಫೋನ್ಗಳು ಪರಸ್ಪರ ಎಕ್ಸ್ಚೇಂಜ್ ಆದಾಗ ಅದರೊಳಗಿನ ಪರ್ಸನಲ್ ವಿಷಯಗಳು ಸೀಕ್ರೆಟ್ ಆಗಿಯೇ ಇರಬೇಕಾದಂತಹ ಕತೆಗಳು ಹೇಗೆಲ್ಲ ಬಯಲಾಗ್ತವೆ ಅನ್ನೋದೇ ಈ ಸಿನಿಮಾ ಕಥೆಯ ತಿರುಳು ಕಾಮಿಡಿಯೊಂದಿಗೆ ಸಾಗುವಂತಹ ಈ ಸಿನಿಮಾ ಈ ಜಮಾನಾದ ಬ್ಯೂಟಿಫುಲ್ ಯೂತ್ಫುಲ್ ಸಿನಿಮಾ ಸಿನಿಮಾ ಶುರು ಆಗುತ್ತಲೇ ಒನ್ ಪ್ಲಸ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ನಿಂದ ಹಿಡಿದು ಅದು ಮೊಬೈಲ್ ಶಾಪ್ ಗಳನ್ನ ಸೇರ್ಕೊಳ್ಳುವವರೆಗೂ ತೋರಿಸಲಾಗುತ್ತೆ ಆ ಮೊಬೈಲ್ ಅನ್ನ ಸಿನಿಮಾದ ಹೀರೋ ಆದಂತಹ ಪ್ರದೀಪ್ ಅದನ್ನ ಪರ್ಚೇಸ್ ಮಾಡಿ ತನ್ನ ಕಲೀಗ್ ಮತ್ತು ಲವರ್ ಆದಂತಹ ನಿಖಿತಾಗೆ ಗಿಫ್ಟ್ ಆಗಿ ಕೊಡ್ತಾನೆ ನಿಖಿತಾ ಆ ಮೊಬೈಲನ್ನು ನೋಡಿ ತುಂಬಾ ಆಗ್ತಾಳೆ ನಂತರ ಅವಳು ಆ ಮೊಬೈಲ್ ಅನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಲೇ ನಿಖಿತಾಳ ಫಾದರ್ ಆದಂತಹ ವೇಣು ಶಾಸ್ತ್ರಿ ಆ ಮೊಬೈಲ್ ಇಲ್ಲಿದ್ದು ಅಂತ ಕೇಳ್ತಾರೆ ಅದಕ್ಕೆ ನಿಖಿತ ಸ್ಟ್ರಿಕ್ಟ್ ಆದಂತಹ ಫಾದರ್ ಹತ್ರ ಏನ್ ಹೇಳೋದು ಅಂತ ಗೊತ್ತಾಗದೆ ನಾನೇ ತುಂಬಾ ದಿನಗಳಿಂದ ಕೂಡಿಸಿ ಇಟ್ಟಿದ್ದಂತ ಅಣ್ಣದಿಂದ ಈ ಮೊಬೈಲ್ ಅನ್ನು ಪರ್ಚೇಸ್ ಮಾಡಿದೆ ಅಂತಾಳೆ ಆದರೆ ನಿಖಿತಾಳ ಫಾದರ್ ವೇಣು ಶಾಸ್ತ್ರಿ ಇವರಿಬ್ಬರ ಬಾಡಿ ಲ್ಯಾಂಗ್ವೇಜು ಮತ್ತು ಇವರಿಬ್ಬರ ವಾಯ್ಸು ಒಂದಕ್ಕೊಂದು ಸಿಂಕ್ ಆಗ್ತಾ ಇಲ್ವಲ್ಲ ಅಂತ ಡೌಟ್ ಪಡ ತೊಡಕ್ತಾನೆ ಆ ನಂತರ ಪ್ರದೀಪ್ ಮತ್ತು ನಿಖಿತ ಇಬ್ಬರು ಕೂಡ ಯಾವಾಗ್ಲೂ ಫೋನ್ ಅಲ್ಲಿ ಮಾತಾಡ್ಕೊಳ್ತಾನೆ ಇರ್ತಾರೆ ಅಂಡ್ ರೊಮ್ಯಾಂಟಿಕ್ ಆದ ಸಂಭಾಷಣೆ ನಡುವೆ ಫೋಟೋಗಳನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ ಇನ್ನು ಪ್ರದೀಪ್ ನ ಮದರ್ ಯಾವಾಗ್ಲೂ ಮಗನನ್ನ ಬೈತಾನೆ ಇರ್ತಾರೆ ಮೊಬೈಲ್ ಅನ್ನ ಯಾವಾಗ್ಲೂ ಕೂಡ ಯೂಸ್ ಮಾಡ್ತಾನೆ ಇರಬೇಡ ಯಾಕಂದ್ರೆ ಅದರಿಂದಾಗಿ ತಲೆ ಕೆಟ್ಟ ಕೆರಾ ಇಡ್ದೋಗುತ್ತೆ ಅಂತ ಬೈತಾನೆ ಇರ್ತಾರೆ ಈ ಗ್ಯಾಪ್ ಅಲ್ಲಿ ಪ್ರದೀಪ್ ಸಿಸ್ಟರ್ ದಿವ್ಯಾಗೆ ಮದ್ವೆ ಫಿಕ್ಸ್ ಆಗುತ್ತೆ ಅಂಡ್ ದಿವ್ಯ ಮದುವೆ ಆಗ್ತಾ ಇರುವಂತ ಹುಡುಗನ ಹೆಸರು ಯೋಗಿ ಬಾಬು ವೃತ್ತಿಯಲ್ಲಿ ಡಾಕ್ಟರ್ ಇನ್ನು ಪ್ರದೀಪ್ ಯೋಗಿಯ ಫೋಟೋವನ್ನ ನೋಡಿ ತನ್ನ ಸಿಸ್ಟರ್ ಹತ್ರಕ್ಕೆ ಬಂದು ಏನೇ ಇವನು ಈ ತರ ಇದ್ದಾನೆ ಇವನನ್ನ ಮದ್ವೆ ಆಗೋದಕ್ಕೆ ನಿನಗೆ ನಿಜವಾಗ್ಲೂ ಇಷ್ಟಾನ ಅಂತ ಕೇಳ್ತಾನೆ ಅದಕ್ಕೆ ದಿವ್ಯಾ ಯೋಗಿ ತುಂಬಾ ಒಳ್ಳೆಯವನು ರೂಪದಲ್ಲಿ ಆತ ಒಂದು ಸ್ವಲ್ಪ ಕುರೂಪ ಇರಬಹುದು ಆದ್ರೆ ಮನುಷ್ಯ ಒಳ್ಳೆಯವನು ಅಂತಾಳೆ ಆಗ್ಲೇ ನಾವು ಮತ್ತೊಬ್ಬ ವ್ಯಕ್ತಿಯನ್ನು ನೋಡ್ತೇವೆ ಆತ ನಿಖಿತಾ ಮತ್ತು ಪ್ರದೀಪ್ ಕೆಲಸ ಮಾಡುವಂತ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಆದ್ರೆ ಈತ ಟ್ರೆಂಡಿಂಗ್ ನಲ್ಲಿ ಬರೋದಕ್ಕೋಸ್ಕರ ಡಿಫರೆಂಟ್ ಡಿಫರೆಂಟ್ ವಿಡಿಯೋಗಳನ್ನ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾನೆ ಹಾಗೇನೆ ಆತ ಯಾವಾಗ್ಲೂ ಕೂಡ ನಿಖಿತಾಳನ್ನ ಅವಳಿಗೇ ಗೊತ್ತಾಗದಾಗೆ ನೋಡ್ತಾನೆ ಇರ್ತಾನೆ ಸೀನ್ ಕಟ್ ಮಾಡಿದ್ರೆ ಆ ನೈಟ್ ನಿಖಿತಾ ಸಿಸ್ಟರ್ ಶ್ವೇತಾ ಮೊಬೈಲ್ ಗೆ ಒಂದು ವಲ್ಗರ್ ಮೆಸೇಜ್ ಬರುತ್ತೆ ಅದನ್ನು ನೋಡಿ ಬೇಜಾರಾದಂತಹ ನಿಖಿತಾ ನಂತರ ತನ್ನ ಗೆಳೆಯ ಪ್ರದೀಪ್ ಹತ್ರ ಹೇಳ್ಕೊಳ್ತಾಳೆ ಆಗ ಪ್ರದೀಪ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತಾನೆ ಅದಕ್ಕೆ ನಿಖಿತಾ ಕಂಪ್ಲೇಂಟ್ ಏನು ಬೇಡ ಯಾಕಂದ್ರೆ ಕಂಪ್ಲೇಂಟ್ ಕೊಟ್ರೆ ನಮ್ಮ ಫ್ಯಾಮಿಲಿಯ ಮರ್ಯಾದೆನೆ ಹರಾಜಾಗುತ್ತೆ ಅಂತಾಳೆ ನೆಕ್ಸ್ಟ್ ಪ್ರದೀಪ್ ಸಿಸ್ಟರ್ ದಿವ್ಯಾ ಎಂಗೇಜ್ಮೆಂಟ್ ನಡೀತಾ ಇರುತ್ತೆ ಅಲ್ಲಿಗೆ ನಿಖಿತಾ ಬರ್ತಾಳೆ ಎಲ್ಲರನ್ನು ಕೂಡ ಪರಿಚಯ ಮಾಡಿಕೊಳ್ತಾಳೆ ಜೊತೆಗೆ ಅವಳು ತನ್ನ ಫ್ರೆಂಡ್ ಆದಂತಹ ರೇವಿಯನ್ನ ಕರ್ಕೊಂಡ್ ಬರ್ತಾಳೆ ಇನ್ನು ರೇವಿ ನಿಖಿತಾ ಮತ್ತು ಪ್ರದೀಪ್ ತುಂಬಾ ಕ್ಲೋಸ್ ಆಗಿರೋದನ್ನ ನೋಡಿ ಜಲಸ್ ಫೀಲ್ ಆಗ್ತಾ ಇರ್ತಾನೆ ಆದ್ರೆ ನಿಖಿತಾ ಮಾತ್ರ ಪ್ರದೀಪ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅನ್ನ ಮೀಟ್ ಮಾಡ್ತಾ ಎಲ್ಲರೊಂದಿಗೆ ಆತ್ಮೀಯವಾಗಿ ಮಾತಾಡ್ತಾ ಎಲ್ಲರೂ ಕೂಡ ಮೆಚ್ಚಿಕೊಳ್ಳುವಂತೆ ನಡ್ಕೊಳ್ತಾಳೆ ಜೊತೆಗೆ ಪ್ರದೀಪ್ ನ ಮದರ್ ಕೂಡ ನಿಖಿತಾಳನ್ನ ತಮ್ಮ ಮನೆಯ ಬಾವಿ ಸೊಸೆ ಅಂತ ಒಪ್ಕೊಳ್ತಾರೆ ಹೀಗೆ ಎಂಟು ತಿಂಗಳು ಕಳೆದು ಹೋಗ್ತವೆ ನೆಕ್ಸ್ಟ್ ಪ್ರದೀಪ್ ನಿಖಿತಾಗೆ ಕಾಲ್ ಮಾಡಿದಾಗ ನಿಖಿತಾಳ ಫಾದರ್ ವೇಣು ಶಾಸ್ತ್ರಿ ಆ ಫೋನ್ ಅನ್ನು ರಿಸೀವ್ ಮಾಡಿ ಮಾತಾಡ್ತಾರೆ ಇದರಿಂದಾಗಿ ಆತ ಆತನನ್ನ ಒಂದ್ಸಾರಿ ಮನೆಗೆ ಬರೋದು ಕೇಳು ಆತನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾನೆ ನಂತರ ನಿಖಿತ ಪ್ರದೀಪ್ಗೆ ಕಾಲ್ ಮಾಡಿ ನಾಳೆ ನೀನು ನಮ್ಮ ಮನೆಗೆ ಬರೋದಕ್ಕೆ ಅಪ್ಪ ಹೇಳಿದ್ದಾರೆ ಅಂತಲೂ ಮತ್ತು ಅವರ ಹತ್ರ ಹೇಗೆ ಮಾತಾಡಬೇಕು ಎಷ್ಟು ಆಗಿ ಆಗಿರಬೇಕು ಅನ್ನೋದೆಲ್ಲವನ್ನು ಕೂಡ ಹೇಳಿಕೊಡ್ತಾಳೆ ಮಾರನೇ ದಿನ ಪ್ರದೀಪ್ ಕೂಡ ಪ್ರಿಪೇರ್ ಆಗಿ ವೇಣು ಶಾಸ್ತ್ರಿ ಮುಂದೆ ಕೂತ್ಕೊತಾನೆ ಆದ್ರೆ ವೇಣು ಶಾಸ್ತ್ರಿ ಮನೆಗೆ ಬಂದಂತ ನನ್ನ ಏನೇನು ಕ್ವಶ್ಚನ್ ಗಳನ್ನ ಮಾಡಿ ಕನ್ಫ್ಯೂಸ್ ಮಾಡಿ ಹಾಕ್ತಾನೆ ಫೈನಲ್ ಆತ ಇವರಿಬ್ಬರ ಮ್ಯಾರೇಜ್ ಗೆ ಒಪ್ಪಿಕೊಂಡು ಒಂದು ಕಂಡೀಷನ್ ಅನ್ನ ಅವರ ಮುಂದೆ ಇಡ್ತಾನೆ ಅದೇನಂದ್ರೆ ಜಸ್ಟ್ ಒನ್ ಡೇ ನಿಮ್ಮಿಬ್ಬರ ಫೋನ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂಡ್ ನಾಳೆ ಇದೇ ಗೆ ಇಲ್ಲಿಗೆ ಬನ್ನಿ ಅಲ್ಲಿವರೆಗೂ ಕೂಡ ನಿಮ್ಮಿಬ್ಬರ ಪ್ರೀತಿ ಸ್ಟ್ರಾಂಗ್ ಆಗಿ ಇದ್ರೆ ಮುಂದೆಯೂ ಕೂಡ ನೀವಿಬ್ಬರು ಜೊತೆಯಾಗಿ ಬದುಕ್ತೀರಿ ಅಂದ್ರೆ ನಾನೇ ಮುಂದೆ ನಿಂತು ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ವೇಣು ಈ ಮಾಸ್ಟರ್ ಸ್ಟ್ರೋಕ್ ಗೆ ಇಬ್ಬರು ಕೂಡ ಬೆದರಿ ಹೋಗ್ತಾರೆ ಯಾಕಂದ್ರೆ ಮೊಬೈಲ್ ಅನ್ನೋದು ಅವರವರ ಪರ್ಸನಲ್ ಪ್ರಪಂಚ ಅದರೊಳಗೆ ಏನೇನೋ ಭಾವನೆಗಳು ಹೇಳಲಾಗದಂತಹ ಕಾಮನೆಗಳು ಅದರೊಳಗೆ ನಿಗೂಢ ರಹಸ್ಯಗಳಾಗಿ ಉಳಿದೇ ಇರ್ತವೆ ಅನ್ನೋದು ವೇಣು ಶಾಸ್ತ್ರೀಯ ಕ್ಲಾರಿಟಿ ಥಿಂಕಿಂಗ್ ಸೊ ಫೈನಲಿ ಏನೂ ಮಾಡೋದಕ್ಕಾಗದೆ ಇಬ್ಬರು ತಮ್ಮ ಫೋನುಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ತಾರೆ ಇಲ್ಲಿಂದ ಅಸಲಿ ಲವ್ ಟುಡೇ ಮೂವಿ ಶುರು ಆಗ್ತಾ ಹೋಗುತ್ತೆ ಪ್ರದೀಪ್ ತನ್ನ ಫ್ರೆಂಡ್ಸ್ ಅನ್ನ ಮೀಟ್ ಮಾಡಿ ಹೇಗಾದ್ರೂ ಮಾಡಿ ನಿಖಿತಾ ಕೈಯಿಂದ ಫೋನ್ ಅನ್ನ ವಾಪಸ್ ತರಿಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ ಇನ್ನು ಪ್ರದೀಪ್ ಫ್ರೆಂಡ್ಸ್ ಕೂಡ ಅವನಿಗೆ ಸುಮಾರು ಐಡಿಯಾಗಳನ್ನ ಕೊಡ್ತಾರೆ ಪಾಸ್ಪೋರ್ಟ್ ಎನ್ಕ್ವೈರಿಗೋಸ್ಕರ ಕಾಲ್ ಮಾಡಿದಂತೆ ಕಾಲ್ ಮಾಡುವಂತಲೂ ಅದರಿಂದಾಗಿ ಅವಳು ಫೋನ್ ಅನ್ನ ಹತ್ರಕ್ಕೆ ತಂದು ಕೊಟ್ಟೇ ಕೊಡ್ತಾಳೆ ಅಂತ ಒಂದ್ ಐಡಿಯಾ ಹೇಳ್ತಾರೆ ಆದ್ರೆ ಪ್ರದೀಪ್ ಪ್ಲಾನ್ ಚೇಂಜ್ ಮಾಡಿ ತನ್ನ ಸಿಸ್ಟರ್ ದಿವ್ಯಾ ಮದುವೆ ನಡೀತಾ ಇರೋದ್ರಿಂದ ವಾಲಗದವರು ನೆಂಟ್ರಿಸ್ಟ್ ಕೇಟ್ರಿಂಗ್ನವರು ಎಲ್ಲರೂ ಕೂಡ ಇವನಿಗೆ ಕಾಲ್ ಮಾಡ್ತಾ ಇರುವಂತೆ ಯಾರ್ಯಾರಿಂದಲೂ ಹಲವಾರು ಕಾಲ್ ಗಳನ್ನ ನಿಖಿತಾಗೆ ಮಾಡಿಸ್ತಾನೆ ಆದ್ರೆ ಅದೇ ಟೈಮ್ ನಲ್ಲಿ ಪ್ರದೀಪ್ ಕೈಯಲ್ಲಿ ಇದ್ದಂತ ಮೊಬೈಲ್ ಮೊಬೈಲ್ಗೆ ಪಾಸ್ಪೋರ್ಟ್ ಎನ್ಕ್ವೈರಿ ಅಂತ ಕಾಲ್ ಒಂದು ಬರುತ್ತೆ ನಾವು ಮಾಡದಂತ ಪ್ಲಾನ್ ಅನ್ನೇ ಇವಳು ಕೂಡ ಮಾಡಿದಾಳಲ್ಲ ಅಂತ ಎಲ್ರು ಶಾಕ್ ಆಗ್ತಾರೆ ಆಗ ಪ್ರದೀಪ್ ಫ್ರೆಂಡ್ಸ್ ಹೇಳ್ತಾರೆ ನಿನ್ ಫೋನ್ ಅವಳ ಹತ್ರ ಇರೋದ್ರಿಂದ ನೀನೇನು ಟೆನ್ಷನ್ ಮಾಡ್ಕೊಳ್ತಿದ್ಯಾ ಸರಿ ಆದ್ರೆ ಅದೇ ಟೈಮ್ ಅಲ್ಲಿ ಅವಳು ಕೂಡ ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ದಾಳೆ ಅಂತ ಅವನ ಫ್ರೆಂಡ್ಸ್ ಪ್ರದೀಪ್ ತಲೆಗೆ ಏನೇನು ತುಂಬ ಇದರಿಂದಾಗಿ ಆತ ಕೂಡ ನಿಖಿತಾಳೆ ಮೇಲೆ ಅನುಮಾನ ಪಡತೊಡುತ್ತಾನೆ ಫೋನ್ ಅಲ್ಲಿ ಅಷ್ಟೊಂದು ಸೀಕ್ರೆಟ್ಸ್ ಇಲ್ಲದೆ ಈ ತರದ ಐಡಿಯಾಗಳನ್ನೆಲ್ಲ ಮಾಡ್ತಾರಾ ಅಂತ ಯೋಚನೆ ಮಾಡತೊಡಕ್ತಾನೆ ಅದೇ ಟೈಮಲ್ಲಿ ನಿಖಿತಾ ಫಾದರ್ ವೇಣು ಶಾಸ್ತ್ರಿ ಕಾಲ್ ಮಾಡಿ ಪ್ರದೀಪ್ ಮೊಬೈಲ್ ನ ಲಾಕ್ ಓಪನಿಂಗ್ ಪ್ಯಾಟರ್ನ್ ಅನ್ನ ಕೇಳ್ತಾರೆ ಅದೇ ಟೈಮಲ್ಲಿ ನಿಖಿತಾಳ ಫೋನ್ ನ ಪ್ಯಾಟರ್ನ್ ಲಾಕ್ ಅನ್ನು ಕೂಡ ಪ್ರದೀಪ್ ಗೆ ಸೆಂಡ್ ಮಾಡಿರ್ತಾರೆ ಸೀನ್ ಕಟ್ ಮಾಡಿದ್ರೆ ಪ್ರದೀಪ್ ನಿಖಿತಾಳ ವಾಟ್ಸ್ಆಪ್ ಚಾಟ್ ಅನ್ನ ಓದೋದಕ್ಕೆ ಶುರು ಮಾಡ್ತಾನೆ ಅಲ್ಲಿಂದ ಅವಳ ಪರ್ಸನಲ್ ಪ್ರಪಂಚವೇ ಅನಾವರಣವಾಗ್ತಾ ಹೋಗುತ್ತೆ ನಿಖಿತಾಳ ಫ್ರೆಂಡ್ ರೇವಿ ನಿಖಿತಾ ಪ್ರದೀಪ್ ನನ್ನ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಿದ್ರು ಕೂಡ ಅವಳಿಗೆ ಪ್ರಪೋಸ್ ಮಾಡಿರ್ತಾನೆ ಆಗ ನಿಖಿತಾ ಪ್ರದೀಪ್ನನ್ನ ನಾನು ಆಲ್ರೆಡಿ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆತನನ್ನು ಹರ್ಟ್ ಮಾಡೋದಕ್ಕಾಗದೆ ಲವ್ ಸಿಂಬಲ್ ಅನ್ನು ಹಾಕೊಂಡಿರ್ತಾಳೆ ಆ ಟೈಮಲ್ಲಿ ಪ್ರದೀಪ್ ನಿಖಿತಾಗೆ ಕಾಲ್ ಮಾಡಿ ರಿವಿ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳತೊಡಕ್ತಾನೆ ಅದಕ್ಕೆ ಅವಳು ಕೂಡ ನಮ್ಮಿಬ್ಬರ ಮಧ್ಯೆ ಏನೂ ಕೂಡ ಇಲ್ಲ ಅಂತ ಉತ್ತರಿಸ್ತಾ ಹೋಗ್ತಾಳೆ ಹೀಗೆ ಇಬ್ಬರ ನಡುವೆ ಸಣ್ಣದಾದ ಮನಸ್ತಾಪವೊಂದು ಶುರುವಾಗಿ ಹೋಗಿರುತ್ತೆ ನೆಕ್ಸ್ಟ್ ನಿಖಿತಾ ಮೊಬೈಲ್ ಗೆ ಅವಳ ಮಾಜಿ ಬಾಯ್ ಫ್ರೆಂಡ್ ನಿಂದ ಮೆಸೇಜ್ ಒಂದು ಬರುತ್ತೆ ಅದನ್ನ ಪ್ರದೀಪ್ ಓಪನ್ ಮಾಡಿ ನೋಡುವಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಗಿ ಹೋಗುತ್ತೆ ಹೀಗಾಗಿ ಪ್ರದೀಪ್ ಮೊಬೈಲ್ ಅನ್ನ ಚಾರ್ಜಿಂಗ್ ಹಾಕೋದಕ್ಕೋಸ್ಕರ ಚಾರ್ಜರ್ ಗೆ ಉಟ್ಕಾಡ್ತಾನೆ ಆದ್ರೆ ಅದು ಸಿಗೋದಿಲ್ಲ ಹೀಗಾಗಿ ಆತ ಊರಲ್ಲೆಲ್ಲ ಚಾರ್ಜರ್ಗೋಸ್ಕರ ಅಲೆದಾಡಿ ಕೊನೆಗೆ ತನ್ನ ಫ್ರೆಂಡ್ಸ್ ರೂಮಿಗೆ ಬಂದು ಮೊಬೈಲ್ ಅನ್ನ ಚಾರ್ಜ್ಗೆ ಹಾಕ್ತಾನೆ ನೆಕ್ಸ್ಟ್ ಪ್ರದೀಪ್ ನಿಖಿತಾಳ ಮೊಬೈಲ್ನಿಂದ ಅವಳ ಮಾಜಿ ಬಾಯ್ ಫ್ರೆಂಡ್ಗೆ ನಿಖಿತಾಳ ಹೆಸರಲ್ಲೇ ಮೆಸೇಜ್ ಮಾಡ್ತಾನೆ ಹಾಗೇನೆ ಅವಳ ಸೋಷಿಯಲ್ ಮೀಡಿಯಾ ಆಪ್ಸ್ ಅನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅದರಲ್ಲಿ ತುಂಬಾ ಜನ ಹುಡುಗರು ಮೆಸೇಜ್ ಮೆಸೇಜ್ಗಳನ್ನು ಮಾಡಿರ್ತಾರೆ ಅದನ್ನು ನೋಡಿದಂತ ಪ್ರದೀಪ್ಗೆ ಏನು ಕೂಡ ಅರ್ಥವಾಗಲ್ಲ ಬರೀ ಮೆಸೇಜ್ಗಳು ಗಳು ತನ್ನ ಸುತ್ತಲೂ ಫಾಸ್ಟ್ ಆಗಿ ಸುತ್ತಾ ಇರುವಂತೆ ಅವನಿಗೆ ಭಾಸವಾಗ್ತಾ ಇರುತ್ತೆ ಆ ಟೈಮಲ್ಲಿ ನಿಖಿತಾಳ ಎಕ್ಸ್ ಬಾಯ್ ಫ್ರೆಂಡ್ ಮೆಸೇಜ್ ಮಾಡ್ತಾನೆ ನಮ್ಮ ಹಳೆಯ ಮೆಮೊರೀಸ್ ನಿನಗೆ ನೆನಪಿದವ ಅಂತ ಕೇಳ್ತಾನೆ ಅದಕ್ಕೆ ಪ್ರದೀಪ್ ನಿಖಿತಾ ರಿಪ್ಲೈ ಮಾಡಿದ ಹಾಗೆ ನನಗೇನು ಕೂಡ ನೆನಪಿಲ್ಲ ನೀನು ಒಂದ್ಸರಿ ಅಂತಾಳೆ ಆಗ ಆತ ಅವರಿಬ್ಬರ ನಡುವಿನ ಸಂಭಾಷಣೆಯ ಕೆಲವೊಂದು ರೆಕಾರ್ಡಿಂಗ್ಸ್ ಅನ್ನ ಸೆಂಡ್ ಮಾಡ್ತಾನೆ ಈ ಕಡೆ ಪ್ರದೀಪ್ ಆ ಎಲ್ಲಾ ರೆಕಾರ್ಡಿಂಗ್ಸ್ ಅನ್ನ ಕೇಳೋದಕ್ಕೆ ಶುರು ಮಾಡ್ತಾನೆ ಅದರಲ್ಲಿ ನಿಕಿತಾ ನಾನಿವತ್ತು ಹೋಗ್ತಾ ಇದ್ದೀನಿ ಹಾಗಾಗಿ ನಿನ್ನ ಕಾಲ್ಸ್ ಅನ್ನ ಪಿಕ್ ಮಾಡೋದಕ್ಕಾಗಲ್ಲ ಅಂತ ಪ್ರದೀಪ್ ಹೇಳಿ ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಲಾಂಗ್ ಡ್ರೈವ್ ಹೋಗಿರ್ತಾಳೆ ಆ ರೆಕಾರ್ಡಿಂಗ್ಸ್ ಎಲ್ಲವನ್ನೂ ಕೂಡ ಕೇಳಿದಂತಹ ಪ್ರದೀಪ್ ನ ಮನಸ್ಸು ಹುದಿಯ ತೊಡಗುತ್ತೆ ಅದೇ ಸಿಟ್ಟಲ್ಲಿ ಅವನು ನಿಕಿತಾಗೆ ಕಾಲ್ ಮಾಡಿ ಹೇಗೆ ಹಾಗೆ ಬೈದಾಡ್ತಾನೆ ಆ ಟೈಮಲ್ಲಿ ನಿಖಿತಾ ನಾನು ಯಾಕೆ ಆತನ ಜೊತೆ ಹೋಗಿದ್ದೆ ಅನ್ನೋದನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಪ್ರದೀಪ್ ಮಾತ್ರ ಕೇಳಿಸಿಕೊಳ್ಳುವಂತ ಪೇಶನ್ಸ್ ಇರಲ್ಲ ಆಗ ನಿಖಿತಾ ನಾವಿಬ್ರು ಲಾಂಡ್ರಿ ಹೋಗಿದ್ದು ನಿಜ ಆದ್ರೆ ನಡುವೆ ಏನು ನಡೆದಿಲ್ಲ ಅಂತ ಅಳತಾ ಹೇಳತೊಡಕ್ತಾಳೆ ಆದ್ರೆ ಪ್ರದೀಪ್ ಮಾತ್ರ ನನಗೆ ಸುಳ್ಳು ಹೇಳಿ ನೀನ್ ನಿನ್ನ ನೆಕ್ಸ್ಟ್ ಬಾಯ್ ಫ್ರೆಂಡ್ ಜೊತೆ ಹೋಗಿದ್ಯಾ ಅಂದ್ರೆ ನೀನ್ ಹೇಗ್ ನಂಬೋದು ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾನೆ ಇನ್ನು ಈ ಕಡೆ ಪ್ರದೀಪ್ ನ ಸಿಸ್ಟರ್ ದಿವ್ಯಾಳನ್ನ ಅವಳ ಫ್ರೆಂಡ್ಸ್ ಎಲ್ಲರೂ ಕೂಡ ಯೋಗಿ ಬಾಬು ಅಷ್ಟಾಗಿ ಏನ್ ಚೆನ್ನಾಗಿಲ್ಲ ಆದ್ರೂ ಕೂಡ ನೀನ್ ಅವನನ್ನೇ ಯಾಕೆ ಮದ್ವೆ ಆಗ್ತಿದ್ಯಾ ಅಂತ ದಿವ್ಯ ಮಾತ್ರ ಆತ ಒಳ್ಳೆಯವನು ಅಂತ ಹೇಳ್ತಾಳೆ ಆ ಟೈಮಲ್ಲಿ ಯೋಗಿ ಬಾಬು ಗೆ ಕಾಲ್ ಬರುತ್ತೆ ದಿವ್ಯ ಅದನ್ನ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಯೋಗಿ ಮಾತ್ರ ಸಿಟ್ಟಾಗಿ ಅವಳ ಕೈಯಿಂದ ಮೊಬೈಲ್ ಕಿತ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಇದರಿಂದಾಗಿ ದಿವ್ಯಾ ಮತ್ತು ಅವಳ ಫ್ರೆಂಡ್ಸ್ ಗೆ ಯೋಗಿಯ ಮೇಲೆ ಅನುಮಾನ ಶುರುವಾಗುತ್ತೆ ಹೀಗಾಗಿ ಅವರೆಲ್ಲರೂ ಕೂಡ ಹೇಗಾದ್ರೂ ಮಾಡಿ ಯೋಗಿ ಬಾಬುವಿನ ಮೊಬೈಲ್ ಅನ್ನ ತೆಗೆದುಕೊಂಡು ಅದರೊಳಗೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರ ಪ್ರೀತಿ ನಿಕಿತಾ ಮನೆಗೆ ಹೋಗಿ ಅವಳ ತಂದೆ ವೇಣು ಶಾಸ್ತ್ರಿಯೊಂದಿಗೆ ನಿಮ್ಮ ಮಗಳು ಅವಳ ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಲಾಂಗ್ ಡ್ರೈವ್ ಹೋಗ್ತಾ ಇರ್ತಾಳೆ ಅದ್ ನಿಮ್ ಗೊತ್ತಾ ಅಂತ ಕೇಳ್ತಾನೆ ಈ ಮೊಬೈಲ್ ಇನ್ನೂ ಮೂರು ದಿನ ನನ್ನ ಹತ್ರನೇ ಇರಲಿ ಬೇಕಾದ್ರೆ ನನ್ನ ಮೊಬೈಲ್ ಅನ್ನ ಕೂಡ ನೀವು ಇನ್ನೂ ಮೂರು ದಿನ ಇಟ್ಕೋಬಹುದು ಅಂತ ಹೇಳ್ತಾನೆ ಪ್ರದೀಪ್ ತನ್ನ ಮೊಬೈಲ್ ಅನ್ನು ನಿಖಿತಾಗೆ ಕೊಡೋದಕ್ಕೂ ಮುಂಚೆನೆ ತನ್ನ ಮೊಬೈಲ್ನಲ್ಲಿದ್ದಂತಹ ವಾಟ್ಸಪ್ ಚಾಟನ್ನು ಅಳಿಸಿ ಹಾಕಿ ಕೊಟ್ಟಿರ್ತಾನೆ ಈತ ತನ್ನ ಮಗಳ ಮೇಲೆ ಇಷ್ಟೆಲ್ಲ ಹಾರಾಡ್ತಾ ಇರೋದನ್ನ ನೋಡ್ತಾ ಕೂಲ್ ಆಗಿ ಇದ್ದಂತಹ ವೇಣುಶಾಸ್ತ್ರಿ ಪ್ರದೀಪ್ ಮೊಬೈಲ್ನ ವಾಟ್ಸಪ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡುವಂತೆ ಅದರಿಂದಾಗಿ ಬ್ಯಾಕ್ಅಪ್ ರಿಸ್ಟೋರ್ ಆಗುತ್ತೆ ಅಂತ ಹೇಳ್ತಾರೆ ಆಗಲೇ ನಿಖಿತಾ ಪ್ರದೀಪ್ ವಾಟ್ಸಪ್ ಅನ್ನು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡ್ತಾಳೆ ಇದನ್ನು ನೋಡ್ತಾ ಇದ್ದಂತಹ ಪ್ರದೀಪ್ ಒಳಗೊಳಗೆ ಭಯ ಆನಂತರ ತಕ್ಷಣ ತನ್ನ ಫ್ರೆಂಡ್ ಹತ್ರಕ್ಕೆ ಹೋದಂತಹ ತನ್ನ ಮೊಬೈಲ್ ಅನ್ನ ಹೇಗಾದ್ರೂ ಮಾಡಿ ಯಾಕ್ ಮಾಡಿ ಅದರಲ್ಲಿ ಇರುವಂತ ವಾಟ್ಸ್ಆಪ್ ಚಾಟ್ ಅನ್ನ ಕಳಿಸಿ ಹಾಕುವಂತೆ ಕೇಳ್ಕೊಳ್ತಾನೆ ಮತ್ತೊಂದು ಕಡೆ ನಿಖಿತಾ ಪ್ರದೀಪ್ ನ ವಾಟ್ಸ್ಆಪ್ ಚಾಟ್ ಅನ್ನ ಓದೋದ್ರಲ್ಲಿ ಬಿಜಿ ಆಗಿರ್ತಾಳೆ ಅದರೊಳಗೆ ಪ್ರದೀಪ್ ತುಂಬಾ ಜನ ಹುಡುಗಿಯರೊಂದಿಗೆ ಚಾಟ್ ಮಾಡಿರೋದು ಗೊತ್ತಾಗುತ್ತೆ ನಾವೊಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀವಿ ಅದಕ್ಕೆ ಅರ್ಜೆಂಟ್ ಆಗಿ ಹೀರೋಯಿನ್ ಬೇಕಾಗಿದ್ದಾರೆ ಹಾಗಾಗಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ತಕ್ಷಣ ತಮ್ಮ ಫೋಟೋಸ್ ಅನ್ನ ಕಳಿಸುವಂತೆ ರಿಕ್ವೆಸ್ಟ್ ಮಾಡಿರ್ತಾನೆ ಅದು ಕೂಡ ಟ್ರೈಬಲ್ ಫೋಟೋಸ್ ಸಿಕ್ಸಿಯಾಗಿ ಕಾಣಿಸುವಂತಹ ಫೋಟೋಸ್ ಅಂತವು ಕೇಳಿರ್ತಾನೆ ಇದನ್ನೆಲ್ಲ ನೋಡಿದಂತ ನಿಖಿತ ಪ್ರದೀಪ್ ಗೆ ತಕ್ಷಣ ಕಾಲ್ ಮಾಡಿ ನೀನ್ ಶಾರ್ಟ್ ಫಿಲ್ ಮಾಡ್ತಾ ಇದೆಯಾ ನಿನ್ಗೆ ಹುಡುಗಿರ್ ಫೋಟೋಗಳು ಬೇಕಾ ಅದು ಕೂಡ ಟ್ರೈಬಲ್ ಗೆಟ್ ಅಪ್ ನಲ್ಲಿ ಇರುವಂತ ಫೋಟೋಗಳೇ ಬೇಕಾ ಅಂತೆಲ್ಲ ಕೇಳ್ತಾ ನಾನು ನಿನ್ನನ್ನು ಏನೋ ಅನ್ಕೊಂಡಿದ್ದೆ ಆದ್ರೆ ನೀನು ಒಬ್ಬ ವರ್ಸ್ಟ್ ಫೆಲೋ ಅಂತ ಬೈದಾಡ ತೊಡಗುತ್ತಾಳೆ ನೆಕ್ಸ್ಟ್ ಪ್ರದೀಪ್ ಫ್ರೆಂಡ್ಸ್ ಅವರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಡರ್ಟಿ ಸ್ಟೋರೀಸ್ ಅನ್ನ ಪೋಸ್ಟ್ ಮಾಡ್ತಾರೆ ನಿಕಿತಾ ಅದೆಲ್ಲವನ್ನೂ ಕೂಡ ನೋಡ್ತಾಳೆ ಹಾಗೇನೆ ಅವಳು ಈ ಹಿಂದೆ ಪ್ರದೀಪ್ ಸರ್ಚ್ ಮಾಡಿರುವಂತಹ ಬ್ರೌಸಿಂಗ್ ಹಿಸ್ಟರಿಯನ್ನ ನೋಡ್ತಾಳೆ ಅದರಲ್ಲಿ ಪ್ರದೀಪ್ ತಮ್ಮನ್ನ ಹಾಟ್ ಫೋಟೋಸ್ ಅನುಷ್ಕಾ ಲೀಕ್ಡ್ ವಿಡಿಯೋಸ್ ವಿಡಿಯೋಗಳನ್ನೇ ಹೆಚ್ಚಾಗಿ ಸರ್ಚ್ ಮಾಡಿರ್ತಾನೆ ಇದೆಲ್ಲವನ್ನ ನೋಡಿ ಅಸಹಿಸಿಕೊಂಡಂತಹ ನಿಖಿತಾ ಪ್ರದೀಪ್ಗೆ ಕಾಲ್ ಮಾಡಿ ನೀನೊಬ್ಬ ಖಾಮಂದ ಸೈಕೋ ಅಂತೆಲ್ಲ ಬೈತಾ ಇರ್ತಾಳೆ ಇನ್ನು ಇದು ಸಾಲದು ಎಂಬಂತೆ ಪ್ರದೀಪ್ ಮತ್ತು ಅವನ ಫ್ರೆಂಡ್ಸ್ ಕಾಲೇಜ್ ಡೇಸ್ ಅಲ್ಲಿ ಪ್ರಿಯಾ ಸ್ವೀಟಿ ಎನ್ನುವಂತಹ ಫೇಕ್ ಅಕೌಂಟ್ ಒಂದನ್ನು ಕ್ರಿಯೇಟ್ ಮಾಡಿ ಅದರ ಮೂಲಕ ಹಲವಾರು ಜನರ ಜೊತೆ ಸ್ವೀಟ್ ಆಗಿ ಚಾಟಿಂಗ್ ಮಾಡಿ ಕೆಲವರಿಂದ ಸಾಕಷ್ಟು ಷ್ಟು ದುಡ್ಡನ್ನು ಕೂಡ ತಮ್ಮ ಅಕೌಂಟ್ ಗಳಿಗೆ ಹಾಕಿಸಿಕೊಂಡಿರ್ತಾರೆ ಅಂಡ್ ಆ ಅಕೌಂಟ್ ಕೂಡ ಪ್ರದೀಪ್ ಮೊಬೈಲ್ ನಲ್ಲಿ ಉಳಿದು ಹೋಗಿರುತ್ತೆ ಇದೆಲ್ಲವನ್ನು ಕೂಡ ನಿಖಿತ ಎಲ್ಲಿ ನೋಡ್ಬಿಡ್ತಾಳೋ ಅಂತ ಪ್ರದೀಪ್ ಮತ್ತು ಅವನ ಫ್ರೆಂಡ್ಸ್ ಟೆನ್ಶನ್ ಆಗ್ತಾ ಇರ್ತಾರೆ ನಂತರ ಪ್ರದೀಪ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರಿ ಆ ಅಕೌಂಟ್ ಅನ್ನೇ ಹೇಗಾದ್ರೂ ಮಾಡಿ ಲಾಗ್ಔಟ್ ಮಾಡಿಸಬೇಕು ಅಂತ ಅಂದ್ಕೊಳ್ತಾರೆ ಆ ಪ್ಲಾನ್ ಪ್ರಕಾರ ನಿಖಿತ ಕೈಯಲ್ಲಿರುವಂತಹ ಪ್ರದೀಪ್ ಮೊಬೈಲ್ ಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನ ರಿಸೀವ್ ಮಾಡಿದ್ರೆ ಸಾಕು ಪ್ರಿಯಾ ಸ್ವೀಟಿ ಅಕೌಂಟ್ ಕ್ಲೋಸ್ ಆಗಿ ಹೋಗುತ್ತೆ ಹೀಗಾಗಿ ಪ್ರದೀಪ್ ನಿಖಿತಾಳನ್ನ ಒಂದು ರೆಸ್ಟೋರೆಂಟ್ನಲ್ಲಿ ಮೀಟ್ ಆಗ್ತಾನೆ ಆದರೆ ನಿಖಿತಾ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗೆ ಬರದೆ ತನ್ನ ಜೊತೆ ರಿವಿನ್ನು ಕೂಡ ಕರ್ಕೊಂಡು ಬಂದಿರ್ತಾಳೆ ಆಗ ನಿಖಿತಾಳ ಮೊಬೈಲ್ಗೆ ಒಂದು ಪಾಸ್ವರ್ಡ್ ಬರುತ್ತೆ ಪ್ರದೀಪ್ ಅದನ್ನ ತೆಗೆದುಕೊಂಡು ನೋಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ ಆದ್ರೆ ರಿವಿ ಪ್ರದೀಪ್ ಆ ಪಾಸ್ವರ್ಡ್ ಅನ್ನ ನೋಡದಂತೆ ಆ ಫೋನ್ ಅನ್ನ ಕಿತ್ಕೊಂಡು ಅಡ್ಡ ಬರ್ತಾನೆ ಆತ ಪಾಸ್ವರ್ಡ್ ಅನ್ನು ನೋಡಿ ಈ ಮೊಬೈಲ್ ನಲ್ಲಿ ಬೇರೆ ಅಕೌಂಟ್ ಕೂಡ ಇದೆ ಅಂತ ಹೇಳ್ತಾ ಆ ಅಕೌಂಟ್ ಅನ್ನು ಓಪನ್ ಮಾಡಿ ನಿಖಿತಾ ಕೈಗೆ ಕೊಟ್ಬಿಡ್ತಾನೆ ನಿಖಿತಾ ಅಕೌಂಟ್ ಅನ್ನ ಚೆಕ್ ಮಾಡಿದ್ರೆ ನಿಖಿತಾಳ ತಂಗಿ ಶ್ವೇತಾಗೆ ಆಗಾಗ ಬರ್ತಾ ಇದ್ದಂತ ಅಶ್ಲೀಲವಾದ ಮೆಸೇಜ್ಗಳು ಇದೇ ಅಕೌಂಟ್ ನಿಂದ ಬಂದಿರೋದು ಅವಳಿಗೆ ಗೊತ್ತಾಗುತ್ತೆ ಇದೆಲ್ಲವನ್ನೂ ಕೂಡ ನೋಡಿದಂತಹ ನಿಖಿತಾ ಅವನ ಮೇಲೆ ಅಸಹ ಪೆಟ್ಕೊಳ್ತಾ ನಿನಗೆ ಬೇಕಿರೋದು ಲವ್ ಮ್ಯಾರೇಜು ಅಲ್ಲ ಅರ್ಜೆಂಟಾಗಿ ನಿನ್ಗೊಬ್ರು ಸೈಕ್ಯಾಟ್ರಿಕ್ ಡಾಕ್ಟ್ರು ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆದರೆ ಪ್ರದೀಪ್ ಮಾತ್ರ ಈ ಮೆಸೇಜ್ಗಳನ್ನು ನಾನು ಸೆಂಡ್ ಮಾಡಿಯೇ ಇಲ್ಲ ಅಂತ ಎಷ್ಟೋ ಸಾರಿ ಹೇಳೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಇವನ ಎಲ್ಲ ಮಾತುಗಳನ್ನೂ ಕೂಡ ನಂಬುವಂಥ ಪರಿಸ್ಥಿತಿಯಲ್ಲಿ ನಿಖಿತಾ ಇರೋದಿಲ್ಲ ಸೀನ್ ಕಟ್ ಮಾಡಿದ್ರೆ ಪ್ರದೀಪ್ಗೆ ಅವನ ಫ್ರೆಂಡ್ಸ್ ಈ ಮೆಸೇಜ್ ಗಳನ್ನ ಹಲವರಿಗೆ ಕಳಿಸಿದ್ದಾರೆ ಅನ್ನುವಂಥ ವಿಷಯ ತಿಳ್ಕೊಳ್ತಾನೆ ಇದರಿಂದಾಗಿ ಆತ ಅವರೆಲ್ಲರನ್ನ ಬೈದು ಅಲ್ಲಿಂದ ಹೋಗ್ತಾನೆ ಮತ್ತೊಂದ್ ಕಡೆ ದಿವ್ಯಾ ಯೋಗಿ ಹತ್ರ ಮೊಬೈಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಆದರೆ ಯೋಗಿ ಮೊಬೈಲ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇರೋದಿಲ್ಲ ಆ ಟೈಮ್ ಅಲ್ಲಿ ಪ್ರದೀಪ್ ಅಲ್ಲಿಗೆ ಬಂದು ಬಲವಂತವಾಗಿ ಯೋಗಿ ಕೈಯಿಂದ ಮೊಬೈಲ್ ಅನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಅಷ್ಟರಲ್ಲಿ ಪ್ರದೀಪ್ ಮದರ್ ಅಲ್ಲಿಗೆ ಬಂದು ಪ್ರದೀಪ್ನ ಕೆನ್ನೆಗೆ ಬಾರಿಸಿ ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ನಂತರ ಆಕೆ ತನ್ನ ಮಗನ ಹತ್ರ ನಡೆದ ವಿಷಯಗಳೆಲ್ಲವನ್ನೂ ಕೂಡ ತಿಳಿದುಕೊಂಡು ಒಂದು ಮೇಲೆ ಪ್ರತಿ ಸ್ಟೇಜಲ್ಲೂ ಕೂಡ ಒಬ್ಬರು ಅವಳ ಹಿಂದೆ ಬೀಳ್ತಾನೆ ಇರ್ತಾರೆ ಅವಳನ್ನ ಬಲೆಗೆ ಬೀಳ್ಬೇಕಂತಲೋ ಅಥವಾ ಲವ್ ಮಾಡ್ಬೇಕಂತಲೋ ಟ್ರೈ ಮಾಡ್ತಾನೆ ಇರ್ತಾರೆ ಆದ್ರೆ ಫೈನಲ್ ಆಗಿ ಅವಳು ಕೂಡ ಯಾರಾದರೂ ಒಬ್ಬನನ್ನ ಲವ್ ಮಾಡ್ತಾಳೆ ಅವನ ಜೊತೆ ಲೈಫನ್ನು ಶೇರ್ ಮಾಡ್ಕೊಳ್ಬೇಕು ಅನ್ಕೊಂತಾಳೆ ನನಗನ್ಸ್ದಾಗಿ ನಾನು ನೋಡಿದ ಹಾಗೆ ಅದು ನೀನೇ ಆಗಿರೋದ್ರಿಂದ ಆಕೆ ಬಗ್ಗೆ ಅಷ್ಟಾಗಿ ಅನುಮಾನ ಪಡುವಂತಹ ಅಗತ್ಯ ಇಲ್ಲ ಅಂತಾಳೆ ಇದಾದ ನಂತರ ಪ್ರದೀಪ್ ತನ್ನ ಡೌಟ್ಸ್ ಎಲ್ಲವನ್ನೂ ಕೂಡ ಪಕ್ಕಕ್ಕೆ ಬಿಸಾಕಿ ಮತ್ತೆ ನಿಖಿತಾಳನ್ನ ನೋಡಬೇಕು ಅಂದ್ಕೊಳ್ತಾನೆ ಮತ್ತೊಂದ್ ಕಡೆ ನಿಖಿತಾಳ ಸಿಸ್ಟರ್ ಶ್ವೇತಾ ತನ್ನ ಅಕ್ಕನ ಜೊತೆ ಮಾತಾಡ್ತಾ ಆ ಅಶ್ಲೀಲವಾದಂತ ಮೆಸೇಜ್ ಗಳನ್ನ ಪ್ರದೀಪ್ ನನಗೆ ಕಳಿಸಿದಾನೆ ಅಂತ ನನ್ಗನಿಸ್ತಾ ಇಲ್ಲ ಇನ್ನು ಹುಡುಗಿರತ್ರ ಫೋಟೋಸ್ ಕೇಳೋದು ಸರಿನಾ ಅಂತ ಅನ್ಕೊಂಡ್ರೆ ಅದನ್ನ ಮಾಮೂಲಿಯಾಗಿ ಎಲ್ಲರೂ ಕೂಡ ಮಾಡುವಂತದ್ದೇ ಆತ ಈ ಹಿಂದಿನಿಂದ ಇಷ್ಟು ತರಲೆಗಳನ್ನ ಮಾಡಿರಬಹುದು ಆದ್ರೆ ನಿನ್ನ ವಿಷಯದಲ್ಲಿ ಮಾತ್ರ ಆತ ತುಂಬಾ ಜೆನ್ಯೂನ್ ಆಗಿದ್ದಾನೆ ಅಂತ ನನ್ಗನ್ಸುತ್ತೆ ಅಂತಾಳೆ ಸೀನ್ ಕಟ್ ಮಾಡಿದ್ರೆ ಯೋಗಿ ಬಾಬು ಪ್ರದೀಪ್ ಹತ್ರಕ್ಕೆ ಹೋಗಿ ನೀವೆಲ್ರೂ ಕೂಡ ನನ್ನ ಮೊಬೈಲ್ನಲ್ಲಿ ಏನೇನೆಲ್ಲ ಇದೆ ಅಂತ ನೋಡಬೇಕು ಅಂದ್ಕೊಳ್ತಾ ಇದ್ದೀರಲ್ವಾ ನಿಜ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ನನ್ನ ಫ್ರೆಂಡ್ಸ್ ನೆಂಟಿಸ್ಟ್ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫೋಟೋ ಹಾಕಿದ್ರೆ ಎಲ್ಲರೂ ಕೂಡ ನನ್ನ ಮೇಲೆ ಕಮೆಂಟ್ ಮಾಡ್ತಿರ್ತಾರೆ ಕೆಲವರು ನನ್ನ ಫೇಸ್ ಅನ್ನ ಮೀಮ್ಸ್ಕೋಸ್ಕರ ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಇದು ಕೂಡ ಒಂದು ಫೇಸಾ ಶೇಪೇ ಇಲ್ವಲ್ಲ ಅಂತ ಕಮೆಂಟ್ ಗಳನ್ನ ಮಾಡ್ತಿರ್ತಾರೆ ರೀಸೆಂಟ್ ಆಗಿ ನಾನು ನನ್ನ ಮ್ಯಾರೇಜ್ ಇನ್ವಿಟೇಷನ್ ಅನ್ನ ಕಳಿಸಿದ್ದೆ ಅದರಲ್ಲಿ ನನ್ನ ಮತ್ತು ದಿವ್ಯಾಳ ಫೋಟೋಗಳನ್ನ ನೋಡಿದ ನಂತರ ಆ ಕಮೆಂಟ್ಸ್ ಇನ್ನೂ ಹೆಚ್ಚಾಗಿರೋದು ಈ ಫೇಸ್ಗೆ ಇಂಥ ಹುಡುಗಿ ಸಿಕ್ ನಾನಂತೂ ಸತ್ಯ ಹೋಗ್ತೀನಿ ಅಂತ ಕೆಲವರಂದ್ರೆ ಇವನ್ ಕಟ್ಕೊಂಡಂತ ಹುಡುಗಿ ನೇಣ್ ಹಾಕೋಬೇಕು ಅಷ್ಟೇ ಅಂತ ಮತ್ತೊಂದಷ್ಟು ಜನ ಕಮೆಂಟ್ ಮಾಡ್ತಾರೆ ಇವನ್ಗೆ ಹುಡ್ಗಿ ಏನಾದರೂ ಮ್ಯಾಚ್ ಆಗ್ತಾಳ ಅಸಲಿ ಇವನ್ ಹತ್ರ ಏನನ್ನ ನೋಡಿ ಇವನ್ ಇಷ್ಟಪಟ್ಟ್ಲು ಅಂತೆಲ್ಲ ಕಮೆಂಟ್ ಗಳನ್ನ ಮಾಡ್ತಿರ್ತಾರೆ ಹಾಗಾಗಿ ಇದೆಲ್ಲವನ್ನು ಕೂಡ ದಿವ್ಯ ನೋಡಿದ್ರೆ ಆಕೆ ನನ್ನಿಂದ ಎಲ್ಲಿ ದೂರವಾಗ್ತಾಳೋ ಅಂತ ಹೆದರಿ ನಾನು ಈ ಮೊಬೈಲ್ ಅನ್ನ ಕೊಡ್ತಾ ಇಲ್ಲ ಅಷ್ಟೇ ಅಂತಾನೆ ಅಂಡ್ ಅದೆಲ್ಲವನ್ನೂ ಕೂಡ ಫೋನ್ ನಲ್ಲಿ ದಿವ್ಯ ಕೇಳಿಸ್ಕೊಳ್ತಾ ಇರ್ತಾಳೆ ಸೀನ್ ಕಟ್ ಮಾಡಿದ್ರೆ ಯೋಗಿ ಹತ್ರಕ್ಕೆ ಹೋಗಿ ತನ್ನ ಮೊಬೈಲ್ ಲಾಕ್ ಅನ್ನು ಓಪನ್ ಮಾಡಿ ದಿವ್ಯಾ ಹೊರಟು ಹೋಗ್ತಾನೆ ಇದನ್ನು ನೋಡಿದಂತಹ ದಿವ್ಯಾ ಆತನನ್ನು ಅರ್ಥ ಮಾಡಿಕೊಂಡು ಫೋನ್ ಅನ್ನು ಚೆಕ್ ಮಾಡದೆ ಮತ್ತೆ ಆತನಿಗೆ ವಾಪಸ್ ಕೊಟ್ಬಿಡ್ತಾಳೆ ನೆಕ್ಸ್ಟ್ ಪ್ರದೀಪ್ ಅವನ ಫ್ರೆಂಡ್ಸ್ ಹತ್ರ ಸಾರಿ ಕೇಳ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಎಲ್ಲರ ಮೊಬೈಲ್ಗೂ ಕೂಡ ಒಂದು ವಿಡಿಯೋ ಬರುತ್ತೆ ಆ ವಿಡಿಯೋದಲ್ಲಿ ನಿಖಿತಾ ಒಬ್ಬ ವ್ಯಕ್ತಿಯೊಂದಿಗೆ ಇಂಟಿಮೇಟ್ ಆಗ್ತಾ ಇರುವಂತಹ ದೃಶ್ಯ ಕಾಣಿಸುತ್ತೆ ಅದನ್ನು ನೋಡಿದಂತ ನಿಖಿತಾಳ ಫಾದರ್ ವೇಣುಶಾಸ್ತ್ರಿ ಶಾಸ್ತ್ರಿ ಮಗಳನ್ನ ಚೆನ್ನಾಗಿ ಹೊಡಿತಾನೆ ಆ ವಿಡಿಯೋ ನಂದಲ್ಲ ನಾನು ಹತ್ರ ನಡ್ಕೊಂಡಿಲ್ಲ ಅಂತ ನಿಖಿತಾ ಎಷ್ಟೇ ಹೇಳೋದಕ್ಕೂ ಟ್ರೈ ಮಾಡಿದ್ರು ಕೂಡ ಯಾರು ಕೂಡ ನಂಬೋದಕ್ಕೆ ರೆಡಿ ಇರೋದಿಲ್ಲ ಹೀಗಾಗಿ ನಿಖಿತಾ ಮನೆ ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ ಇದಾದ ನಂತರ ನಿಖಿತಾಳ ತಂಗಿ ಶ್ವೇತಾ ನಿಖಿತಾ ಮನೆ ಬಿಟ್ಟು ಹೋಗಿರೋದನ್ನ ಪ್ರದೀಪ್ಗೆ ಕಾಲ್ ಮಾಡಿ ತಿಳಿಸ್ತಾಳೆ ಅವಳಿಲ್ಲಿ ಹೋಗಿದಳು ಒಂದ್ಸಾರಿ ಹುಡುಕು ಅಂತ ಅವನ ಹತ್ರ ಕೇಳ್ಕೊತಾಳೆ ಹೀಗಾಗಿ ಪ್ರದೀಪ್ ನಿಖಿತಾಳನ್ನ ಹುಡುಕ್ತಾ ಆ ಏರಿಯಾದಲ್ಲೆಲ್ಲ ಸುತ್ತಾಡ್ತಾನೆ ಕೊನೆಗೆ ನಿಖಿತಾ ಒಂದು ಬೀಚ್ ನಲ್ಲಿ ಕುಳಿತಿರೋದು ಪ್ರದೀಪ್ಗೆ ಕಾಣಿಸುತ್ತೆ ಆ ಟೈಮ್ ಅಲ್ಲಿ ಅವಳು ಅಳ್ತಾ ಆ ವಿಡಿಯೋ ನಂದಲ್ಲ ನಾನು ಹತ್ರ ನಡ್ಕೊಂಡಿಲ್ಲ ಅಂತ ಅವನ ಹೇಳ್ತಾಳೆ ಅದನ್ನ ಕೇಳಿದಂತ ಪ್ರದೀಪ್ ಆ ವಿಡಿಯೋ ನಿಂತಲ್ಲ ಅದು ನನ್ನ ಗೊತ್ತು ಅಂತ ಅವಳನ್ನ ಸಮಾಧಾನಿಸ್ತಾನೆ ಸೀನ್ ಕಟ್ ಮಾಡಿದ್ರೆ ಸಿನಿಮಾದ ಆರಂಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋದಕ್ಕೋಸ್ಕರ ವಿಡಿಯೋಗಳನ್ನು ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ನಿಖಿತಾಳ ಮೇಲೆ ಒಂದು ಕಣ್ಣಿರುತ್ತೆ ಹಾಗಾಗಿ ಅವನು ಅಶ್ಲೀಲ ವಿಡಿಯೋಗೆ ನಿಖಿತಾಳ ಫೇಸ್ ಅನ್ನ ಪೇಸ್ಟ್ ಮಾಡಿ ಅಪ್ಲೋಡ್ ಮಾಡಿರ್ತಾನೆ ಸೀನ್ ಕಟ್ ಮಾಡಿದ್ರೆ ಪ್ರದೀಪ್ನ ಫ್ರೆಂಡ್ಸ್ ಆ ವಿಡಿಯೋವನ್ನು ಟ್ರ್ಯಾಕ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದಂಥ ವ್ಯಕ್ತಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿರ್ತಾರೆ ನೆಕ್ಸ್ಟ್ ಪ್ರದೀಪ್ ಮತ್ತು ನಿಖಿತಾ ವೇಣು ಶಾಸ್ತ್ರಿ ಹತ್ತಕ್ಕೆ ಹೋಗ್ತಾರೆ ಆಗ ವೇಣು ಶಾಸ್ತ್ರಿ ಹೇಳ್ತಾರೆ ನಿಮ್ಮಿಬ್ಬರಿಗೂ ಒಬ್ಬರ ಬಗ್ಗೆ ಒಬ್ಬರಿಗೆ ಪರಸ್ಪರ ತಿಳಿಯಲಿ ಅಂತ ನಾನೀ ಕಂಡೀಷನ್ ಅನ್ನು ಹಾಕಿದ್ದೆ ಅಂತ ಹೇಳ್ತಾರೆ ಆ್ಯಂಡ್ ಅವರ ಮ್ಯಾರೇಜ್ಗೆ ಒಪ್ಪಿಕೊಳ್ತಾರೆ ಸಿನಿಮಾದ ಎಣ್ಣಲ್ಲಿ ನಿಖಿತಾ ಮತ್ತು ಅವಳ ಫಾದರ್ ಜೊತೆಗೆ ಪ್ರದೀಪ್ ಮತ್ತು ಅವನ ಮದರ್ ಮದುವೆ ಮಾತುಕತೆಗೆ ಕುಳಿತಿರ್ತಾರೆ ಆ ಟೈಮಲ್ಲಿ ವೇಣುಶಾಸ್ತ್ರಿ ಶಾಸ್ತ್ರಿ ಆಗುವಂತ ಹುಡುಗ ಹುಡುಗಿಯನ್ನು ತಮ್ಮ ಮೊಬೈಲ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಒಂದಷ್ಟು ಮನಸ್ತಾಪದ ನಂತರ ಪರಸ್ಪರ ಸರಿಯೋದ್ರು ಸೊ ನಾವೀಗ ಪರಸ್ಪರ ಬೀಗರಾಗುವಂತವರು ಹಾಗಾಗಿ ನಾವು ಕೂಡ ನಮ್ಮಿಬ್ಬರ ಮೊಬೈಲ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಬೆಟರು ಅಂತ ಹೇಳ್ತೇನೆ ಇದನ್ನ ಕೇಳಿದಂತ ಅಲ್ಲಿದ್ದವರೆಲ್ಲರೂ ಕೂಡ ಶಾಕ್ ಆಗಿ ಹೋಗ್ತಾರೆ ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ